ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನಲ್ಲಿ ಸಾಕ್ಷರತಾ ರಥ ಸಂಚಾರದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಿರಾ ತಾಲೂಕಿನಲ್ಲಿ ಕಾನೂನು ಸಾಕ್ಷರತಾ ರಥ ಸಂಚಾರದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತಾಲೂಕು ಸೇವಾ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶಿರಾ ತಾಲೂಕು ನ್ಯಾಯಾಲಯದಲ್ಲಿ ಸಾಕ್ಷರತಾ ರಥ ಬಸ್ ಬಂದಿದೆ. ಇದರ ಮೂಲ ಉದ್ದೇಶ ಏನು ಅಂತ ಅಂದರೆ, ಜನರಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸಬೇಕು, ಜನರಿಗೆ ಈ ಸಾಮಾನ್ಯವಾಗಿ ಜನರು ಏನು ಅಂತ ಅಂದರೆ ತಿಳಿದೋ ಅಥವಾ ತಿಳಿದೇನೋ ಈ ಒಂದು ತಪ್ಪು ಮಾಡಿ ಪ್ರಕರಣಗಳು ಆಗ್ತವೆ, ಕಟ್ಲೆಗಳು ಆಗ್ತವೆ, ಆ ರೀತಿ ಆಗಬಾರ್ದು. ಜನಗಳಲ್ಲಿ ಎಲ್ಲರಲ್ಲೂ ಕೂಡ ಕಾನೂನಿನ ಒಂದು ಅರಿವು ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ನಮ್ಮ ರಾಜ್ಯದ ಎಲ್ಲ ನ್ಯಾಯಾಲಯಗಳಿಗೆ ಈ ಸಾಕ್ಷರತಾ ಬಸ್ಸು ಕಳಿಸ್ತಾ ಇದೆ. ಅದರಂತೆ ನಮ್ಮ ಈ ಶಿರಾ ತಾಲೂಕಿಗೆ ಇವತ್ತು ಬಂದಿದೆ ಬಸ್ಸು. 4 ದಿನಗಳ ಈ ಕಾರ್ಯಕ್ರಮಗಳು, ಅದರಲ್ಲಿ ಮೊದಲನೇದಾಗಿ ನಮ್ಮ ಶಿರಾದಲ್ಲಿ, ನಂತರ ಬೇರೆ ಬೇರೆ ಹಳ್ಳಿಗಳಲ್ಲಿ ಹೋಗಿ ನಾವು ಈ ಕಾರ್ಯಕ್ರಮ ದಿನಕ್ಕೆ 3 ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೇವೆ. ಹಳ್ಳಿಗಳಲ್ಲಿ ಮತ್ತು ಹಳ್ಳಿ ಜನರಿಗೆ ಮತ್ತು ನಮ್ಮ ನಗರದ ಜನರಿಗೆ ಎಲ್ಲರಿಗೂ ಕೂಡ ಕಾನೂನಿನ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಜನ ಮತ್ತು ಎಲ್ಲ ಅಧಿಕಾರಿಗಳು ನಮಗೆ ಸಹಕಾರ ನೀಡಬೇಕು ಮತ್ತು ಜನಗಳು ಕೂಡ ತಮ್ಮ ಆಸಕ್ತಿಯಿಂದ ಬಂದು ಕಾನೂನಿನ ಬಗ್ಗೆ ತಿಳ್ಕೋಬೇಕು. ಅರಿವು ನಾವು ಏನು ಕೊಡ್ತಾ ಇದ್ದೀವಿ ಅದನ್ನು ಜನಗಳು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಕಾನೂನಿನ ಅವರಿಗೆ ನೆರವು ಬೇಕು, ಅವರು ಪ್ರಶ್ನೆ ಮಾಡಿ ಬೇಕಿದ್ರೆ ನಮಗೆ ಕೇಳ್ಬೋದು. ನಾವು ಬಂದಂಥ ಕಡೆಯಲ್ಲಿ ಜನ ಅವರಿಗೆ ಏನಾದರೂ ತೊಂದರೆ ಇದ್ದಾಗ ನಮ್ಮ ನ್ಯಾಯಾಲಯದಲ್ಲಿರೋ ಪ್ರಕರಣಗಳು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಸಲಹೆ ಬೇಕಿದ್ರೆ ಅವರು ಕೇಳ್ಬೋದು, ಪ್ರಶ್ನೆಗಳು ಕೇಳ್ಬೋದು, ಕೇಳಿ ತಿಳ್ಕೋಬೋದು. ಈ ಒಂದು ಎಲ್ಲ ಉದ್ದೇಶದಿಂದ ನಾವು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಮನುಷ್ಯ ಪ್ರಕೃತಿಯ ಒಂದು ಭಾಗವಾಗಿದ್ದಾನೆ. ಈ ಪ್ರಕೃತಿಯಲ್ಲಿನ ನೆಲ ಜಲ ಎಲ್ಲವನ್ನು ಬಳಸಿಕೊಂಡು ಮನುಷ್ಯ ಹೇಗೆ ಬೆಳೀತಾನೋ ಅದೇ ರೀತಿ ಆ ಪ್ರಕೃತಿಯನ್ನು, ನೆಲವನ್ನು, ಜಲವನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ಮನುಷ್ಯನ ಮೇಲಿದೆ. ಹಾಗೆಯೇ ಮನುಷ್ಯ ಸಂಘ ಜೀವಿ. ಈ ನಿಯಮ ಕಾನೂನುಗಳು ಎಲ್ಲವೂ ಮನುಷ್ಯನಿಗೋಸ್ಕರ ನಿರ್ಮಿಸಲ್ಪಟ್ಟಿರುವಂಥ ಕಾನೂನುಗಳು ಇವು. ಮನುಷ್ಯನಿಗೆ ಹೇಗೆ ತೊಂದರೆ ಆದಾಗ ಅಥವಾ ಅವನಿಗೆ ಅನ್ಯಾಯವಾದಾಗ ಅವನು ನ್ಯಾಯಾಲಯಗಳ ಮೂಲಕ ನ್ಯಾಯವನ್ನು ಪಡೆಯೋ ಪ್ರಯತ್ನ ಮಾಡ್ತಾನೋ, ಹಾಗೆ ಕಾನೂನುಗಳ ಬಗ್ಗೆ ಅರಿವು ಹಾಗೂ ಅವುಗಳ ತನ್ನ ಒಂದು ಹಕ್ಕು ಮತ್ತು ಕರ್ತವ್ಯಗಳನ್ನು ಕೂಡ ಅವುಗಳ ಬಗ್ಗೆ ಕೂಡ ಒಂದು ಅರಿವನ್ನು ಮೂಡಿಸ್ಕೊಳ್ಳುವಂತಹದ್ದು ಇಂದಿನ ದಿನಗಳಲ್ಲಿ ಅತ್ಯಗತ್ಯವಾಗಿರುವಂತಹದ್ದು. ಆ ಕಾರಣದಿಂದ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಈ ದಿನ ನಾವು ಕಾನೂನು ರಥ ಸಂಚಾರ ಯಾತ್ರೆ ಮೂಲಕ ಜನಸಾಮಾನ್ಯರಲ್ಲಿ, ನಾಗರಿಕರಲ್ಲಿ ಈ ಕಾನೂನುಗಳ ಬಗ್ಗೆ, ನಿಯಮಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮ, 4 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮನೆ ಮನೆಗೆ, ಮನ ಮನಕ್ಕೆ ಕಾನೂನು ಅರಿವನ್ನು ಮೂಡಿಸುವ ಸಲುವಾಗಿ ನಿಮ್ಮೆಲ್ಲರ ಒಂದು ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಸಮಿತಿ ಶಿರಾ ಇವ
ಇವರ ವತಿಯಿಂದ ದಿನಾಂಕ 1/10/2018 4/10/2018 ನಡೆಯಲಿರುವ ಕಾನೂನು ಅರಿವು ನೆರವು ಮತ್ತು ಸಂಚಾರಿ ಜನತಾ ನ್ಯಾಯಾಲಯದ ಕಾರ್ಯಕ್ರಮಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಾನ್ಯ ಶ್ರೀ ಮೊಹಮ್ಮದ್ ಅರಿಫುಲ್ಲಾ ಸಿಎಫ್ ರವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನ್ಯಾಯಾಧೀಶರಾದ ಗೀತಾ ಕುಂಬಾರ ಕೆಬಿ, ಶಿರಾ ಡಿವೈಎಸ್ಪಿ ವೆಂಕಟೇಶ ನಾಯ್ಡು, ಸಿಡಿಪಿಒ ಬಸವರಾಜ್, ಪಿಐ ಲಕ್ಷ್ಮಯ್ಯರವರು ಹಾಜರಿದ್ದರು. ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಿಸಲಾಯಿತು. ತಾಲೂಕು ಮತ್ತು ಕುಟುಂಬ ಕಲ್ಯಾಣ ಸಾರ್ವಜನಿಕ ಆಸ್ಪತ್ರೆ ಶಿರಾ ಇವರ ವತಿಯಿಂದ ದಿನಾಂಕ 1/10/2018 ಸೋಮವಾರದಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಾದ ಅಬ್ದುಲ್ ರೆಹಮಾನ್, ವೈದ್ಯಾಧಿಕಾರಿಗಳಾದ ಮುಬಾರಕ್, ಡಾಕ್ಟರ್ ಗಿರೀಶ್ ಮುಂತಾದವರು ಹಾಜರಿದ್ದರು. ಮೊಪೆಡ್ ಮತ್ತು ಕಾರಿನ ನಡುವೆ ಡಿಕ್ಕಿ, ಸ್ಥಳದಲ್ಲೇ ಇಬ್ಬರ ಸಾವು. ಟಿವಿಎಸ್ ಮೊಪೆಡ್ ಮತ್ತು ಕಾರಿನ ನಡುವೆ ನಡೆದ ಮುಖಾಮುಖಿ ಡಿಕ್ಕಿಯಲ್ಲಿ ಓರ್ವ ಮಹಿಳೆ ಸೇರಿದಂತೆ ಇಬ್ಬರು ಸ್ಥಳದಲ್ಲೇ ಸಾವಿಗೀಡಾದ ಘಟನೆ ಶಿರಾ ಮಧುಗಿರಿ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಸೋಮವಾರ ಮಧ್ಯಾಹ್ನ ಜರುಗಿದೆ. ಘಟನೆಯಲ್ಲಿ ಮೃತಪಟ್ಟವರನ್ನು ದೊಡ್ಡನಹಳ್ಳಿಯ ಅನಂತಪ್ಪ 50 ವರ್ಷ ಮತ್ತು ತಾಯಮ್ಮ 55 ವರ್ಷ ಎಂದು ಗುರುತಿಸಲಾಗಿದೆ. ಮಾಹಿತಿ ಅನ್ವಯ, ದೊಡ್ಡನಹಳ್ಳಿಯಿಂದ ಶಿರಾಕ್ಕೆ ಹೊರಟಿದ್ದ ಅನಂತಪ್ಪ ಮಾಗೋಡು ಗ್ರಾಮದಲ್ಲಿ ಶಿರಾಕ್ಕೆ ಹೊರಟು ನಿಂತಿದ್ದ ತಾಯಮ್ಮನನ್ನು ತನ್ನ ಟಿವಿಎಸ್ ಮೊಪೆಡ್ನಲ್ಲಿ ಕುಳ್ಳಿರಿಸಿಕೊಂಡು ಹೊರಟಿದ್ದಾನೆ. ಮಾಗೋಡು ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ 234ರ ತಿರುವಿನಲ್ಲಿ ಶಿರಾ ಕಡೆಯಿಂದ ತೆರಳುತ್ತಿದ್ದ ಕಾರೊಂದು ದುರ್ದೈವಿಗಳಿದ್ದ ಟಿವಿಎಸ್ ಮೊಪೆಡ್ಗೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ತಲೆಗೆ ತೀವ್ರವಾಗಿ ಪೆಟ್ಟು ತಗಲಿದ್ದ ಮೊಪೆಡ್ ಸವಾರರಿಬ್ಬರು ಸ್ಥಳದಲ್ಲೇ ಅಸುನೀಗಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿರುವ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಾನು ಬರೀ ಸೈಡ್ ಬರೀ ಬರೀ ಈ ಕಡೆ ಬರೀ ಯಾಕಂತ ಕೇಳ್ತೀರಿ? ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.
ಸಂಚಾರ.